ಈಗ ನಮಗೆ ಇಲ್ಲಿ ಒಂದು ಬಹುಪದೋಕ್ತಿಯನ್ನು ನೀಡಿದ್ದಾರೆ ಈ ಒಂದು ಬಹುಪದೋಕ್ತಿಗೆ ಸಾಧ್ಯತೆ ಇರುವಂತಹ ವಾಸ್ತವ ಮೂಲಗಳು ಎಷ್ಟು ಅಂತೇಳಿ ನಾವು ಕಂಡು ಅದನ್ನು ಹೇಗೆ ಕಂಡು ಅಂತ ನೋಡೋಣ ಈ ಒಂದು ಬಹುಪದೋಕ್ತಿ ಈ ರೀತಿಯಾಗಿದೆ ಎಕ್ಸ್ ನ ಗಾತ ಏಳು ಪ್ಲಸ್ ಬಿ ಎಕ್ಸ್ ನ ಗಾತ ಆರು ಪ್ಲಸ್ ಸಿ ಎಕ್ಸ್ ನಗಾತ ಐದು ಪ್ಲಸ್ ಡಿ ಎಕ್ಸ್ ನ ಗಾತ ನಾಲ್ಕು ಪ್ಲಸ್ ಇ ಇಂಟು ಎಕ್ಸ್ ನ ಗಾತ ಮೂರು ಪ್ಲಸ್ ಎಫ್ ಎಕ್ಸ್ ನ ಗಾತ ಎರಡು ಪ್ಲಸ್ ಜಿ ಎಕ್ಸ್ ನ ಗಾತ ಏನು ಇಲ್ಲ ಅಂದ್ರೆ ಅಲ್ಲಿ ಒಂದು ಪ್ಲಸ್ ಎಚ್ ಅಂತ ಹೇಳಿ ಈಗ ನೀವು ಗಮನಿಸಿದ್ರೆ ಇಲ್ಲಿ ಹೈಯೆಸ್ಟ್ ಡಿಗ್ರಿ ಆಫ್ ದಿಸ್ ಪಾಲಿನಾಮಿಯಲ್ ಈ ಒಂದು ಬಹುಪದೋಕ್ತಿಯ ಮಹತ್ತಮ ಗಾತ ಅಂತ ಹೇಳಿದ್ರೆ ಅದು ಏಳು ಆಗಿದೆ ಹಾಗಾಗಿ ಈ ಒಂದು ಬಹುಪದೋಕ್ತಿ ಎಷ್ಟು ಮೂಲಗಳನ್ನು ಹೊಂದಿರಬಹುದು ಅಥವಾ ಎಷ್ಟು ವಾಸ್ತವ ಮೂಲಗಳನ್ನು ಹೊಂದಿರಬಹುದು ಒಮ್ಮೆನ್ ಇವಾಗೇ ಯೋಚಿಸಿ ಅಂತ ಹೇಳಿ ನಿಮ್ಮನ್ನ ಎನ್ಕರೇಜ್ ಮಾಡ್ತೀನಿ ಹಾ ಈ ಒಂದು ಬಹುಪದೋಕ್ತಿ ಒಂಬತ್ತು ಮೂಲಗಳನ್ನು ಹೊಂದಿರಬಹುದೇ ಯೋಚಿಸಿ ಅಥವಾ ಏಳು ಮೂಲಗಳನ್ನು ಹೊಂದಿರಬಹುದೇ ಈ ಒಂದು ಬಹುಪದೋಕ್ತಿ ಫಂಡಮೆಂಟಲ್ ಥಿಯರಮ್ ಆಫ್ ಆಲ್ಜಿಬ್ರಾದ ಅನ್ವಯ ಬೀಜಗಣಿತದ ಮೂಲ ಪ್ರಮೇಯದ ಅನ್ವಯ ಈ ಒಂದು ಬಹುಪದೋಕ್ತಿ ಅದರ ಅತ್ಯಂತ ಹೆಚ್ಚು ಗಾತ ಎಷ್ಟು ಹೊಂದಿದೆಯೋ ಅಷ್ಟು ಮೂಲಗಳನ್ನು ಹೊಂದಿರುತ್ತೆ ಇದರ ಅತ್ಯಂತ ಹೆಚ್ಚು ಗಾಥ ಅಥವಾ ಮಹತ್ತಮ ಗಾತ ಈ ಬಹುಪದೋಕ್ತಿದು ಏಳು ಆಗಿದೆ ಹಾಗಾಗಿ ಇದಕ್ಕೆ ಏಳು ಮೂಲಗಳಂತೂ ಖಂಡಿತವಾಗಿ ಇರ್ತವೆ ಈ ಏಳು ಮೂಲಗಳಲ್ಲಿ ಎಷ್ಟು ಮೂಲಗಳು ವಾಸ್ತವ ಮೂಲಗಳು ಆಗಿವೆ ಎಷ್ಟು ಮೂಲಗಳು ವಾಸ್ತವ ಮೂಲಗಳು ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾಗಿದೆ ಅದನ್ನ ನಾವೀಗ ತಿಳಿದುಕೊಳ್ಳೋಣ ಏಳು ಮೂಲಗಳು ಸಹ ವಾಸ್ತವ ಆಗಿರಲಿಕ್ಕೆ ಸಾಧ್ಯ ಇದೆ ಈಗ ನಾವೊಂದು ಟೇಬಲ್ ಹಾಕ್ಕೊಂಡು ಅದನ್ನು ನಾವು ಅನಲೈಸ್ ಮಾಡೋಣ ಇಲ್ಲಿ ನೋಡಿ ವಾಸ್ತವ ಮೂಲಗಳು ಮೂಲಗಳು ವಾಸ್ತವವಲ್ಲದ ರಿಯಲ್ ರೂಟ್ಸ್ ನಾನ್ ರಿಯಲ್ ರೂಟ್ಸ್ ಅಥವಾ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಹೇಳಿ ವಾಸ್ತವವಲ್ಲದ ಮೂಲಗಳು ಈಗ ಇದಕ್ಕೆ ಏಳು ಮೂಲಗಳಂತೂ ಇರುತ್ತೆ ಅಂತ ಗೊತ್ತಾಯ್ತು ಆಗ ಈ ಏಳು ಮೂಲಗಳು ವಾಸ್ತವ ಮೂಲಗಳು ಆಗಿರ್ಲಿಕ್ಕೆ ಸಾಧ್ಯ ಇದೆ ಏಳು ಮೂಲಗಳು ವಾಸ್ತವ ಮೂಲಗಳಾಯಿತು ಅಂತ ಹೇಳಿದ್ರೆ ವಾಸ್ತವವಲ್ಲದ ಮೂಲಗಳು ಎಷ್ಟಿರ್ತವೆ ಸೊನ್ನೆ ಆಗಿರುತ್ತೆ ಇನ್ನು ಏಳು ವಾಸ್ತವ ಮೂಲಗಳಲ್ಲದಲೆ ಆರು ವಾಸ್ತವ ಮೂಲಗಳೇನಾದರೂ ಆಯಿತು ಅಂತ ಹೇಳಿದ್ರೆ ಆಗ ವಾಸ್ತವವಲ್ಲದ ಮೂಲಗಳು ಎಷ್ಟು ಆಗುತ್ತೆ ಅಂತ ಹೇಳಿದ್ರೆ ಒಂದು ಆಗುತ್ತೆ ಆದರೆ ಇದು ಆಗಿರಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಈ ವಾಸ್ತವವಲ್ಲದ ಮೂಲಗಳು ಇವು ಇಮ್ಯಾಜಿನರಿ ರೂಟ್ಸ್ ಏನಂತ ಹೇಳ್ತೇವೆ ಅಥವಾ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಏನು ಹೇಳ್ತೇವೆ ಇವು ಯಾವಾಗಲೂ ಸಂಯುಗ್ಮಿಯಾಗಿ ಬರ್ತವೆ ಪೇರ್ಸ್ ಆಗಿ ಬರ್ತವೆ ಜೊತೆಯಾಗಿ ಬರ್ತವೆ ಆಗಿ ಬರ್ತವೆ ಇದು ಆಡ್ ನಂಬರ್ ಆಗಿರೋದಕ್ಕೆ ಸಾಧ್ಯ ಇಲ್ಲ ಇದು ಬೆಸ ಸಂಖ್ಯೆ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಇದು ಯಾವಾಗಲೂ ಜೊತೆಯಾಗಿ ಬರೋದರಿಂದ ಇದು ಒಂದು ವಾಸ್ತವವಲ್ಲದ ಮೂಲಗಳನ್ನು ಹೊಂದಿರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಸಾಧ್ಯತೆಯನ್ನು ನಾವು ಪರಿಗಣಿಸುವಂತಹ ಅವಶ್ಯಕತೆ ಇಲ್ಲ ಇನ್ನು ಆರರ ನಂತರ ಎಷ್ಟು ವಾಸ್ತವ ಮೂಲಗಳನ್ನು ಹೊಂದಿರಬಹುದು ಐದು ವಾಸ್ತವ ಮೂಲಗಳನ್ನು ಹೊಂದಿರಬಹುದು ಆಗ ವಾಸ್ತವವಲ್ಲದ ಮೂಲಗಳು ಎಷ್ಟಾಗ್ತವೆ ಎರಡು ವಾಸ್ತವವಲ್ಲದ ಮೂಲಗಳು ಆಗ್ತವೆ ಈ ವಾಸ್ತವವಲ್ಲದ ಮೂಲಗಳು ಈವನ್ ನಂಬರ್ ಆಗಿರುತ್ತೆ ಅಂತ ನಾನು ಹೀಗೆ ಆಗ್ಲೇ ಹೇಳಿದ್ರಿಂದ ಈ ಸಾಧ್ಯತೆ ಇದೆ ಈ ವಾಸ್ತವವಲ್ಲದ ಮೂಲಗಳು ಎರಡು ಇತ್ತು ಅಂತ ಹೇಳಿದ್ರೆ ವಾಸ್ತವ ಮೂಲಗಳು ಐದು ಆಗಿರ್ಲಿಕ್ಕೆ ಸಾಧ್ಯತೆ ಇದೆ ಇನ್ನು ಇದರ ನಂತರ ನಾಲ್ಕು ವಾಸ್ತವ ಮೂಲಗಳನ್ನೇನಾದರೂ ಇದು ಹೊಂದಿದ್ರೆ ವಾಸ್ತವವಲ್ಲದ ಮೂಲಗಳು ಎಷ್ಟಾಗ್ತವೆ ಮೂರು ವಾಸ್ತವವಲ್ಲದ ಮೂಲಗಳು ಆಗ್ತವೆ ನಾವು ಈಗಾಗ್ಲೇ ನೋಡಿದ್ವಿ ಇವು ಪೇರ್ಸ್ ಜೊತೆಯಾಗಿ ಬರೋದ್ರಿಂದ ಇದು ಬೆಸ ಸಂಖ್ಯೆ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಸಾಧ್ಯತೆಯು ಸಹ ಸಾಧ್ಯ ಇಲ್ಲ ಅದ್ರ ನಾಲ್ಕು ವಾಸ್ತವ ಮೂಲಗಳಲ್ಲ ಇನ್ನೆಷ್ಟಿರ್ಬಹುದು ಮೂರು ವಾಸ್ತವ ಮೂಲಗಳಿರಬಹುದೇ ಹಾಂ ಇದು ಮೂರು ವಾಸ್ತವ ಮೂಲಗಳಾಯಿತು ಅಂತ ಹೇಳಿದ್ರೆ ಆಗ ವಾಸ್ತವವಲ್ಲದ ಮೂಲಗಳ ಸಂಖ್ಯೆ ನಾಲ್ಕು ಆಗುತ್ತೆ ಇದು ಸಾಧ್ಯತೆ ಇದೆ ಕಾರಣ ವಾಸ್ತವವಲ್ಲದ ಮೂಲಗಳ ಸಂಖ್ಯೆ ಒಂದು ಸರಿ ಸಂಖ್ಯೆ ಆಗಿದೆ ಇಲ್ಲಿ ಎರಡು ಜೊತೆ ಕಾಂಜುಗೇಟ್ ನಾನ್ ರಿಯಲ್ ರೂಟ್ಸ್ ಬರೋಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಈ ಸಾಧ್ಯತೆ ಇದೆ ಇಲ್ಲ ಏಳು ವಾಸ್ತವ ಮೂಲಗಳಿರಬೇಕು ಆಗ ಸೊನ್ನೆ ವಾಸ್ತವವಲ್ಲದ ಮೂಲಗಳಿರ್ತವೆ ಇಲ್ಲ ಐದು ವಾಸ್ತವ ಮೂಲಗಳಿತ್ತು ಅಂದರೆ ಎರಡು ವಾಸ್ತವವಲ್ಲದ ಮೂಲಗಳಿರ್ತವೆ ಇಲ್ಲಿ ಮೂರು ವಾಸ್ತವ ಮೂಲಗಳಿತ್ತು ಅಂದರೆ ನಾಲ್ಕು ವಾಸ್ತವವಲ್ಲದ ಮೂಲಗಳಿರ್ತವೆ ಇಲ್ಲಿ ಆರು ವಾಸ್ತವ ಮೂಲಗಳು ಇರೋದಕ್ಕೆ ಸಾಧ್ಯ ಇಲ್ಲ ಅಥವಾ ನಾಲ್ಕು ವಾಸ್ತವ ಮೂಲಗಳು ಇರೋದಕ್ಕೆ ಸಾಧ್ಯ ಇಲ್ಲ ಇನ್ನು ಮೂರರ ನಂತರ ಬರುವಂಥದ್ದು ಎರಡು ಇಲ್ಲಿ ಎರಡು ವಾಸ್ತವ ಮೂಲಗಳನ್ನ ಹೊಂದಿತ್ತು ಅಂತ ಹೇಳಿದ್ರೆ ಈ ಒಂದು ವಾಸ್ತವವಲ್ಲದ ಮೂಲಗಳ ಸಂಖ್ಯೆ ಐದು ಆಗಿರಲಿಕ್ಕೆ ಸಾಧ್ಯ ಇದೆ ಈ ಒಂದು ಸಾಧ್ಯತೆ ಆಗೋದಕ್ಕೆ ಸಾಧ್ಯ ಇಲ್ಲ ಕಾರಣ ನಾವೀಗಾಗಲೇ ನೋಡಿದ್ವಿ ಈ ವಾಸ್ತವವಲ್ಲದ ಮೂಲಗಳು ಯಾವಾಗಲೂ ಈವನ್ ನಂಬರ್ ಆಗಿರುತ್ತೆ ಸರಿ ಸಂಖ್ಯೆ ಆಗಿರುತ್ತೆ ಬೆಸ ಸಂಖ್ಯೆ ಆಗಿರೋದಿಲ್ಲ ಹಾಗಾಗಿ ಈ ಸಾಧ್ಯತೆ ಇಲ್ಲ ಈ ಒಂದು ವಾಸ್ತವ ಮೂಲಗಳ ಸಂಖ್ಯೆ ಒಂದು ಆಗಿತ್ತು ಅಂತ ಹೇಳಿದ್ರೆ ಆಗ ವಾಸ್ತವವಲ್ಲದ ಮೂಲಗಳು ಆರು ಆಗ್ತವೆ ಈ ಸಾಧ್ಯತೆ ಇದೆ ಕಾರಣ ಇದು ಒಂದು ಸರಿ ಸಂಖ್ಯೆ ಆಗಿದೆ ಮೂರು ಜೊತೆ ಕಾಂಜುಗೇಟ್ ನಾನ್ ರಿಯಲ್ ರೂಟ್ಸ್ ಅನ್ನ ಈ ಒಂದು ಬಹುಪದೋಕ್ತಿ ಹೊಂದಿರಬಹುದು ಹಾಗಾದ್ರೆ ಈ ಒಂದು ಬಹುಪದೋಕ್ತಿ ಹೊಂದಿರಲಿಕ್ಕೆ ಸಾಧ್ಯ ಇರುವಂತಹ ವಾಸ್ತವ ಮೂಲಗಳು ಗರಿಷ್ಠ ಏಳಿರಬಹುದು ಅಥವಾ ಐದಿರಬಹುದು ಅಥವಾ ಮೂರು ಇರಬಹುದು ಅಥವಾ ಒಂದು ಆಗಿರಬಹುದು ಇದು ವಾಸ್ತವ ಮೂಲಗಳನ್ನೇ ಹೊಂದಿಲ್ಲ ಅನ್ನೋದು ಸುಳ್ಳಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಇದು ಸೊನ್ನೆ ವಾಸ್ತವ ಮೂಲಗಳನ್ನೇನಾದ್ರೂ ಹೊಂದಿತ್ತು ಅಂತ ಹೇಳಿದ್ರೆ ಏಳು ವಾಸ್ತವವಲ್ಲದ ಮೂಲಗಳು ಇರಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಇದು ಬೆಸ ಸಂಖ್ಯೆ ಆಗಿರೋದಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಎಕ್ಸ್ನ ಗಾತ ಏಳನ್ನು ಹೊಂದಿರುವಂತಹ ಬಹುಪದೋಕ್ತಿ ಅಂದರೆ ಸೆವೆಂತ್ ಡಿಗ್ರಿ ಪಾಲಿನಾಮಿಯಲ್ ಹೊಂದಿರೋಕ್ಕೆ ಸಾಧ್ಯ ಇರುವಂತಹ ವಾಸ್ತವ ಮೂಲಗಳ ಸಂಖ್ಯೆ ಎಷ್ಟು ಅಂತ ನೋಡಿದ್ರೆ ಏಳು ಐದು ಮೂರು ಒಂದು ಆಗಿರಬಹುದಾಗಿರತ್ತೆ